ಕಾಂಗ್ರೆಸ್ಗೆ ಮತ ಹಾಕಿ 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 ಎಲ್ಲ ಎಕ್ಸಿಟ್ ಹೋಗಿದ್ದೀವಿ ಸರ್. ಯಾವುದೇ ಥರ ಸೌಲಭ್ಯಗಳು ಇಲ್ಲ, ಇಲ್ಲ ನೋವು ಅನುಭವಿಸ್ತಾ ಇದ್ದೀವಿ. ಕರ್ನಾಟಕ ಉರುಳಿಸ್ಬೇಕಂದ್ರೆ ಕುಮಾರಸ್ವಾಮಿ ಬರಲೇಬೇಕು. ಕಡೆ ಬಿಜೆಪಿ ಅವರು ಈ ಕಡೆ ಕಾಂಗ್ರೆಸ್ ಅವರು ಹೆಂಗೆ ಕಿತ್ತಾಡ್ತಾ ಇದ್ರು ಮತ್ತೆ ಕುಮಾರಸ್ವಾಮಿ ಕಾಲ ಹತ್ರ ಹೋಗ್ಲೇಬೇಕು ಸರ್. ಅವರು ಅವರೇ ಕಿಂಗ್ ಆಗೋದು, ಅವರೇ ಸಿ ಎಂ ಆಗೋದು. ಮತ್ತೆ ಮನೆ ಕಳಿಸ್ಬಿಟ್ಟು ಹೊಸಬ್ರು ಕಳಿಸ್ಬೇಕು, ಊರ್ಸ್ಕೊಂತ ಅಡಿಗೆ ಮತ್ತೆ ಮಗ ಸಿಕ್ಕಲ್ಲ ಸರ್. ಏಳು ಫೀಡ್ನಿಂಗ್ ನಾನು ಓಡಿದ್ದೀನಿ ಏನು ಮಾಡಿದ್ದಾನೆ ಮಾಡಿದ್ದಾನೆ ನಮ್ಕೆ ಎಲ್ಲ ಕಿತ್ಕೊಂಡು ಸಚಿವರಾಗಿದ್ರೆ ಏನು ಮಾಡವ್ರೆ? ಏನು ಮಾಡಿಲ್ಲ, ಊರ್ಗೆ ಬಂದಿಲ್ಲ, ಏನು ಕೆಲಸನೂ ಮಾಡಿಲ್ಲ, ಅಭಿವೃದ್ಧಿನೂ ಮಾಡಿಲ್ಲ, ಏನೂ ಇಲ್ಲ. ಅದು ನಡ್ಕೊಂಬಂದು ನೋಡಿದ್ರೆ ಜನ ಕಷ್ಟ ಗೊತ್ತಾಗುತ್ತೆ. ಬೇಡ ಬೇಡ, ಅವ್ರು ಗೆಲ್ಲೋದು ಇಲ್ಲ. ಇವಾಗ ಈ ಬಿಜೆಪಿಯವ್ರು ಬಂದು ಏನು ಮಾಡವ್ರೆ? ಇವಾಗ ಎಣ್ಣೆ ಬಂದು ಇವತ್ತು 170 ರೂಪಾಯಿ, ಪ್ರತಿಯೊಂದು ಎಲ್ಲ 10,000. ಯಾರು ಸಿಎಂ ಯಾರಾಗಬೇಕು? ನಮ್ಮ ಸಿಎಂ ಸಿದ್ದರಾಮಯ್ಯ ಅದರ ಮೇಲೂ. ಎಸ್, ವಿಕ್ರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಜನಾಭಿಪ್ರಾಯ ಕಾರ್ಯಕ್ರಮದಲ್ಲಿ ನಾವೇನು ಇವತ್ತು ದಿಬ್ಬೂರಹಳ್ಳಿಯಲ್ಲಿ ಇದ್ದೀವಿ. ದಿಬ್ಬೂರಹಳ್ಳಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಇಲ್ಲಿಂದ ಬಾಗೇಪಲ್ಲಿ ಮತ್ತು ಚಿಂತಾಮಣಿ ಕೂಡ ಹೋಗ್ಬೋದು. ಒಂದು ರೀತಿ ಸರ್ಕಲ್ ಅಂತ ಹೇಳ್ಬೋದು ದಿಬ್ಬೂರಹಳ್ಳಿ ಗ್ರಾಮ ಏನಿದೆ. ಇಲ್ಲಿ ಜನರನ್ನು ಮಾತಾಡ್ಸೋಣ, ಹೇಗೆ ಏನು ಹೇಳ್ತಾರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗಿದೆ ರಾಜಕಾರಣ, ಕಾಂಗ್ರೆಸ್ JDS ಪೈಪೋಟಿ ನಡುವೆ ಈಗ BJP ಕೂಡ ಎಂಟ್ರಿ ಆಗ್ತಿದೆ. ಬನ್ನಿ ಜನರು ಮಾತಾಡ್ಸೋಣ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ. ದಿಬ್ಬೂರಹಳ್ಳಿಯಲ್ಲಿ ಹೆಂಗಿದೆ ಅಂತ ಕೇಳೋಣ. ನಮಸ್ತೆ ಸರ್, ನಮ್ಮ ಹೆಸರು ಅಶೋಕ್ ಅಂತ ಸರ್. ಅಶೋಕ್ ಅವ್ರು ಯಾವ ಊರು? ನಾವು ಇದೇ ಊರ ಸರ್, ದಿಬ್ಬೂರಹಳ್ಳಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಹ್ಞೂ, ಹೆಂಗಿದೆ ನಿಮ್ಮ ಕ್ಷೇತ್ರದಲ್ಲಿ ರಾಜಕಾರಣ? ರಾಜಕಾರಣ ತುಂಬ ಜೋರಾಗಿ ನಡೀತಾ ಇದೆ ಸರ್. ಜೋರು ನಡೀತಿದೆ. ದಿಬ್ಬೂರಹಳ್ಳಿ ಒಂದಿದೆ, ಟೌನ್ ತರ ಇದೆ. ಹೌದು, ಸುತ್ತಮುತ್ತ ಒಂದು 40 ಹಳ್ಳಿಗೆ ನಮ್ದು ಹೆಡ್ ಕ್ವಾರ್ಟರ್ ಪಂಚಾಯತಿ ನಮ್ದು. ಚಿಂತಾಮಣಿಗೂ ಹತ್ರ ಆಗುತ್ತೆ, ಶಿಡ್ಲಘಟ್ಟಗೂ ಹತ್ರ ಆಗುತ್ತೆ, ಬಾಗೇಪಲ್ಲಿಗೂ ಹತ್ರ ಆಗುತ್ತೆ, ಈ ಕಡೆ ಚಳ್ಳೂರ್ಗೂ ಹತ್ರ ಆಗುತ್ತೆ. ಅಭಿವೃದ್ಧಿ ಆಗಿದೆಯಾ ನಿಮ್ಮ ದಿಬ್ಬೂರಹಳ್ಳಿ? ಏನಿಲ್ಲ ಸ್ವಾಮಿ, ಏನಿಲ್ಲ. ಕಾಂಗ್ರೆಸ್ಗೆ ಮತ ಹಾಕಿ 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 ಎಲ್ಲ ಎಗ್ಗುಟ್ಟು ಹೋಗಿದ್ದೀವಿ ಈ ಸರಿ. ಈ ಸರಿ ಏನಿದ್ರು ರೋಡ್ಗಳು ಇಲ್ಲ, ಸ್ಕೂಲ್ ಇಲ್ಲ, ಸರಿಯಾದ ಒಂದು ಯಾವುದೇ ಥರ ಸೌಲಭ್ಯಗಳಿಲ್ಲ ಇಲ್ಲಿ. ನೀರೆಲ್ಲ ಇದೆಯಾ? ನೀರೇನ ಪರವಾಗಿಲ್ಲ ಸ್ವಾಮಿ, ನೀರೇನು ಇದೆ. ವ್ಯವಸಾಯ ಮಾಡಕ್ಕೆ ನೀರು? ವ್ಯವಸಾಯ ಮಾಡೋಕೆ ಇದೆ, ನೀರಿದೆ, ಪರವಾಗಿಲ್ಲ. ಏನಾಗಬೇಕು ನಿಮ್ಮ ಊರುಗಳಿಗೆ? ನಮ್ಮೂರಲ್ಲಿ ಒಂದು ಕಾಲೇಜ್ ಇಲ್ಲ, ಒಂದು ಡೆವಲಪ್ಮೆಂಟ್, ಒಂದು ಇಲ್ಲಿರೋ ಓದಿರೋ ಒಂದು ಎಜುಕೇಟೆಡ್ಸ್ಗೆ ಒಂದು ಉದ್ಯೋಗ ಅವಕಾಶಗಳಿಲ್ಲ. ತುಂಬ ನೋವು ಅನುಭವಿಸ್ತಾ ಇದ್ದೀವಿ. ಸತತವಾಗಿ ಇಲ್ಲಿ ವಿ ಮುನಿಯಪ್ಪನ ಗೆಲ್ಸ್ಕೊಂಡು ಬಂದ್ವಿ, ಅವರಿಂದ ನಮ್ಗೆ ಯಾವುದೇ ಥರದ ಇದಿಲ್ಲ ಸರ್, ಅನಾನುಕೂಲಗಳೆಲ್ಲ. ಎಲ್ಲ ಅನಾನುಕೂಲಗಳೇ. ಈ ಸರಿ ಕುಮಾರಸ್ವಾಮಿ ಅಂತ ಪಕ್ಕ ಗ್ಯಾರಂಟಿ ಬರ್ತಾರೆ ಸ್ವಾಮಿ. ಕುಮಾರಸ್ವಾಮಿ ಬರಬೇಕು. JDS ಕರ್ನಾಟಕ ಉರುಳಿಸ್ಬೇಕಂದ್ರೆ ಕುಮಾರಸ್ವಾಮಿ ಬರಲೇಬೇಕು. ಪಕ್ಕ ಅವ್ರ ಮನೇಲಿ ಕುತ್ಕೊಂಡಿದ್ರು ಗೆದ್ದೋಗ್ತಾರೆ ಸ್ವಾಮಿ. ಸರಿ, ಯಾಕೆ JDS ಇಷ್ಟ ಅಂದ್ರೆ ಆಯ್ತು ಸ್ವಾಮಿ, ಇವ್ರನ್ನ BJP ಅಂತ ಬರೋದಿಲ್ಲ ನಮ್ಮ ಕಡೆ. ಇರೋದು ಕಾಂಗ್ರೆಸ್ JDS. ಈ ಕಾಂಗ್ರೆಸ್ ಅವ್ರು ಏನು ಕೆಲಸ ಮಾಡಿಲ್ಲ, ಕಾಂಗ್ರೆಸ್ ಅವ್ರು ನೋಡಿದಾಯ್ತು, ಇನ್ನು JDS ಒಂದು ಅವಕಾಶ ಕೊಡೋಣ. ಮುನಿಶಾಮಪ್ಪನವ್ರು ಇದ್ದಾಗ ಇಷ್ಟೋ ನಡೆದಿತ್ತು ಅಭಿವೃದ್ಧಿ, ಇವಾಗ ಇಲ್ಲ. ಅವ್ರು ಹೋದ್ಮೇಲೆ ಯಾವುದೇ ಥರ ಇಲ್ಲಿ ಅಭಿವೃದ್ಧಿಗಳು ಕಾಣಿಲ್ಲ. ಮೇಲೂರು ರೇವಣ್ಣನಿಗೂ ಒಂದು ಚಾನ್ಸ್ ಕೊಡೋಣ, ಅವ್ರು ಗೆದ್ದು ನೋಡೋಣ, ಅವರು ಹೆಂಗೆ ಮಾಡ್ತಾರೆ ನೋಡಬೇಕು. ಕುಮಾರಸ್ವಾಮಿ ಅವ್ರಿಗೆ ಮೊದಲನೇ ಸೀಟು ಶಿಡ್ಲಘಟ್ಟ ತಾಲೂಕು ಮೇಲೂರು ರವಿಯವ್ರು ಗೆಲ್ಲೋದು ಖಚಿತ. ಲಾಸ್ಟ್ ಟೈಮ್ ಸೋತೋಯಿದ್ರು, ಅದು ಎ ಫಾರಮು ಬಿ ಫಾರಮು ಸಿ ಫಾರಮ್ ಅಂತ ಇದು ಮಾಡಿಬಿಟ್ಟು ಸೋತೋಯಿದ್ರು ಫಾರಮ್ ಗಲಾಟೆಯಿಂದ. ಈ ಸರಿ ಪಕ್ಕ ಮೇಲೂರು ರವಿಯವ್ರು ಮನೇಲಿ ಕುತ್ಕೊಂಡಿದ್ರು, ಆರಾಮಾಗಿ ಗೆದ್ಕೊಂಡು ಹೋಗ್ತಾರೆ. ಎಷ್ಟು ಸೀಟ್ ಬರುತ್ತೆ ಕುಮಾರಸ್ವಾಮಿ ಅವ್ರಿಗೆ JDS? ಇನ್ನೊಮ್ಮೆ ಕುಮಾರಸ್ವಾಮಿ ಅವ್ರು ಮುಖ್ಯಮಂತ್ರಿ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ. 50-60 ಸೀಟ್ ಅಂತೂ ಪಕ್ಕ ಕುಮಾರಸ್ವಾಮಿಗೆ ಬರೋದು ಗ್ಯಾರಂಟಿ. ಈ ಕಡೆ BJP ಅವರು ಈ ಕಡೆ ಕಾಂಗ್ರೆಸ್ ಅವ್ರು ಹೆಂಗೆ ಕಿತ್ತಾಡ್ತಾ ಇದ್ರು ಮತ್ತೆ ಕುಮಾರಸ್ವಾಮಿ ಕಾಲ ಹತ್ರ ಹೋಗ್ಲೇಬೇಕು ಸರ್. ಅವರು ಕುಮಾರಸ್ವಾಮಿನೇ ಸಿಎಂ ಆಗೋದು, ಮತ್ತೆ ಕಿಂಗ್ ಆಗಬೇಕು, ಅವರೇ ಕಿಂಗ್ ಆಗೋದು, ಅವರೇ ಸಿಎಂ ಆಗೋದು. ಮತ್ತೆ ಇವರು ಸುಮ್ಮನೆ ಹೊಡೆದಾಡ್ಕೊಂತ ಇದ್ರ, ನಾವು ನೀವು ನೀವು ನಾವು ಅಂತ. ಅವರೊಂದು 80 ಸೀಟ್ ಗೆಲ್ತಾರೆ, ಇವರೊಂದು 80 ಸೀಟ್ ಗೆಲ್ತಾರೆ. 123 ಸೀಟ್ ಬೇಕಿಲ್ಲ ಕುಮಾರಸ್ವಾಮಿ ಹತ್ರ, ಮತ್ತೆ ಅವ್ರ ಕಾಲ ಹತ್ರ ಹೋಗ್ಲೇಬೇಕು. ಹಾಗೆ ಆಗ್ತಾರೆ ಅವ್ರು, ಆದ್ರೇನೆ ಕರ್ನಾಟಕ ಉಳಿಸೋದು ಬೆಳೆಸೋದು, ಬೇರೆ ಯಾರ ಕೈಯಿಂದ ಆಗೋದಿಲ್ಲ. ನನ್ನ ಹೆಸರು ಡಿ ಕೃಷ್ಣಪ್ಪ ಅಂತ. ಡಿ ಕೃಷ್ಣಪ್ಪ ಯಾವ್ರವರು? ದೇವರಹಳ್ಳಿ. ದೇವರಹಳ್ಳಿ ಶಿಡ್ಲಘಟ್ಟಕ್ಕೆ ಬರುತ್ತಾ? ಶಿಡ್ಲಘಟ್ಟ ಬಸೆಟ್ಟಹಳ್ಳಿ ಗ್ರಾಮ ಪಂಚಾಯತಿ. ಸೊ ಹೆಂಗಿದೆ ನಿಮ್ಮ ಶಿಡ್ಲಘಟ್ಟದಲ್ಲಿ ರಾಜಕಾರಣ? ಜೋರಾಗ್ತಿದ್ಯಾ ರಾಜಕಾರಣ? ಇವಾಗ ಬಂದಿರತಕ್ಕಂಥದ್ದು ಮುನಿಯಪ್ಪನ ಮನೆ ಕಟ್ಸ್ಬಿಟ್ಟು ಹೊಸಬ್ರನ್ನ ಕಟ್ಸ್ಬೇಕು. ಯಾಕೆ ಮುನಿಯಪ್ಪ ಬೇಡ? ಬೇಡ. ಯಾಕೆ? ಅಲ್ಲಿ ಎಲ್ಲ ಪಾತ್ರೆಗಳೆಲ್ಲ ತುಳಿದಿಕ್ಕೆದ್ದಾನ, ಏನೂ ಇಲ್ಲ. ಇವಾಗ ಹೊಸರು ಹೋಗ್ತಾರಲ್ಲ, ಅವ್ರು ತುಳಿಬೇಕು, ಊಟ ಮಾಡಬೇಕು ಅಂದೆಲ್ಲ. ಆ ರೋಡ್ನಾಗ ನೋಡಿ ಬಂದರೆ ಎಲ್ಲರೂ ಯಾರಪ್ಪ ನೀವು ತಾಲೂಕಿನ ಯಜಮಾನರು ಅಂತ ಕೇಳ್ತಾರೆ. ಈ ದೇವಸ್ಥಾನಕ್ಕೆ ಬರ್ತಾರೆ, ಯಾರಪ್ಪ ನಿಮ್ಮ ತಾಲೂಕು ಯಜಮಾನರು? ಅಯ್ಯೋ 2-3 ಅಡುಗಳು ನಾಡಪ್ಪ ವಾಯಿನ ಊರ್ಸ್ಕೊಂತೆ ಮತ್ತೆ ಇಟ್ಲು ಸೈ ನಾಡು ಅಂತ ಸಿಕ್ತೀನಿ. ಮೀರನ್ನಪ್ಪ ಅಡ್ಕೋ ಕೊಡ್ದೇನೆ, ಅಡುಗೆ ಮತ್ತೆ ಮಗ ಸಿಕ್ಕಲ್ಲ ಸರ್ ಅಂತ. ಮಗ ಸಿಕ್ಕಲ್ಲ, ಎಡ್ಕ ಮನೇಲಿ ಸಿಕ್ಕಲ್ಲ. ಅಪ್ಪ ಮಕ್ಕೇನು ಹೋಟ್ಲಿಗೆ ಹೆಂಡ ದುಡ್ಲಿಕ್ಕೆ ಬೇಸ್ಕೊಂಡು ಮಕ್ಕೋಟೆ ಹೇಳಿದಾನೆ ವಿಷಯ. ಆಮೇಲೆ ಅವ್ ರೋಡ್ಗೋಸನ್ ಪೈ ಆ ಥರ ಅವಳು ಅದು ಐನ್ ಮುಂಜೂರು ಐನ್ ಅಂದ ಕ್ಯಾನ್ಸಲ್ ಚೇಪಿಸ್. ಯಾರಾಗಬೇಕು MLA ಈಗ ನೆಕ್ಸ್ಟು? ಇವಾಗ ಬರ್ತಾ ಇರೋದು
ರವೀಣ್ ಅವರು ರವಿ ರವಿ ಜೆಡಿಎಸ್ ಜೆಡಿಎಸ್ ರವಿ ಯಾಕೆ ರವಿ ಬರಬೇಕು ಅವರೇ ಬೇಕು ಇವರು ಏಳು ಫೀಟ್ನಿಗೆ ನಾನು ಓಡಿದ್ದೀನಿ ಏನು ಮಾಡಿದ್ದಾನೆ ಮಾಡಿದ್ದಾನೆ ನಮ್ಕೆ ಎಲ್ಲ ಕಿತ್ಕೊಂಡು ಚೇರ್ನಾಗ ಸಿದ್ದರಾಮಯ್ಯ ಬರಬೇಕು ಈ ತಾಲೂಕಿನಾಗ ರವಿ ಬರಬೇಕು ಹಂಗೆ ಸಿದ್ದರಾಮಯ್ಯ ಬರಬೇಕು ಯಾರು ಮೂವತ್ತು ಓಟ್ ಈಗ ಕೊಟ್ಟಿದ್ದಾರೆ ಮೂವತ್ತು ಓಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯರು ಇದ್ರೇನೆ ಅಲ್ಲಿ ವಿಧಾನಸೌಧದಾಗ ಆಪೋಸಿಟ್ ಪಾರ್ಟಿ ಸಿದ್ದರಾಮಯ್ಯ ಸಿಎಂ ಆಗ್ಬೇಕು ಅಂದ್ರೆ ಇಲ್ಲಿ ಕಾಂಗ್ರೆಸ್ ಅವ್ರಿಗೆ ಗೆಲ್ಬೇಕಲ್ವಾ ಬರ್ತದೆ ಅವ್ರು ಬರ್ತಾರ ಇಲ್ಲಿ ಬರಬಾರ್ದು ಇಲ್ಲಿ ಬರಬಾರ್ದು ಹಾಗೆ ಎಂ ಎಲ್ ಎ ತವನೆ ಗ್ರಿಪ್ಟು ಅವಳ ಮುಂದೆ ಗ್ರಿಪ್ ನಿಮಗೆ ಇದಾಗ್ಬಿಡ್ತು ಚೇಂಜ್ ಆಗ್ಬೇಕು ನಮ್ದು ದೇವರಳ್ಳಿ ಅಂತೇಳಿ ನಮ್ಮ ಹೆಸರು ರಮೇಶ್ ಅಂತ ನಮ್ಮ ಶಿಡ್ಲಘಟ್ಟೆ ನಮ್ಮ ಕಡೆ ನಮ್ಮ ಶಿಡ್ಲಘಟ್ಟೆ ತಾಲೂಕಲ್ಲಿ ಮುಂಚೆ ವಿ ಮುನಿಯಪ್ಪ ಅವ್ರನ್ನ ನಾವು ಕಾಂಗ್ರೆಸ್ ಪಕ್ಷದಿಂದ ಯಾವಾಗಲೂ ಕಾಂಗ್ರೆಸ್ ಪಕ್ಷದಿಂದ ನಾವು ಬೆಂಬಲ ಕೊಡ್ತಾ ಇದ್ವಿ ಈ ಸಾರಿ ಗೆಲ್ಸಿದೀವಿ ಅದನ್ನು ನಮ್ಮ ಮುನಿಯಪ್ಪ ಅವರು ಈ ಸಾರಿ ಊರಿಗೆ ಬಂದಿಲ್ಲ ಏನು ಕೆಲಸನೂ ಮಾಡಿಲ್ಲ ಅಭಿವೃದ್ಧಿನೂ ಮಾಡಿಲ್ಲ ಏನೂ ಇಲ್ಲ ಇವಾಗ ರಾಜೀಗೌಡ ಅಂತೇಳಿ ಹೊಸದಾಗಿ ಬಂದವ್ರ ಕ್ಯಾಂಡಿಡೇಟು ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತೇಳಿ ಕಾಂಗ್ರೆಸ್ಸಿಂದ ರಾಜೀಗೌಡ ಬರಬೇಕಂತೇಳಿ ನಾವು ಇದು ಮಾಡ್ತಾ ಇದ್ದೀವಿ ಅವ್ರಿಗೆ ಸಪೋರ್ಟು ಇನ್ನೂ ಟಿಕೆಟ್ ಕೊಟ್ಟಿಲ್ಲ ರಾಜೇಗೌಡರಿಗೆ ಇನ್ನೂ ಟಿಕೆಟ್ ಕೊಟ್ಟಿಲ್ಲ ಆಕಾಂಕ್ಷಿ ಆಗಿದ್ದಾರೆ ಇಂಡಿಪೆಂಡೆಂಟ್ ಆಗದ್ರೂ ಅದನ್ನೇ ಬರ್ತಾನೆ ಅದನ್ನೇ ಗೆಲ್ತಾನೆ ಏನು ಅಷ್ಟೊಂದು ವಿಶ್ವಾಸ ವಿಶ್ವಾಸ ಏನಿಲ್ಲ ಅದನ್ನು ಒಳ್ಳೆ ಕೆಲಸಗಳು ಮಾಡ್ತಾವನೆ ಅಭಿವೃದ್ಧಿ ಮಾಡ್ತಾವನೆ ಅವು ಇವು ಹುಡುಗರಿಗೆ ಅದು ಇದೆಲ್ಲ ವ್ಯವಸ್ಥೆ ಮಾಡ್ತಾವನೆ ಆಂಬುಲೆನ್ಸ್ಗೂ ಕೊಟ್ಟವನೆ ವಿ ಮುನಿಯಪ್ಪ ಅವರು ಇಷ್ಟು ಒಂದು ಆರು ಸಾರಿ ನಾನು ಅದನ್ನು ಎಮ್ ಎಲ್ ಎ ಆಗಿದ್ದು ಸಚಿವರಾಗಿದ್ದರು ಸಚಿವರಾಗಿದ್ದರೇನು ಏನು ಮಾಡವ್ರೆ ಏನೂ ಮಾಡಿಲ್ಲ ನಮ್ಮೂರು ದೇವರಳ್ಳಿ ರೋಡ್ ನೋಡಿದ್ರೆ ಯಾ ಅದನ್ನ ಬರಲಿ ಆ ಕಡೆ ನಮ್ಮ ದೇವರಳ್ಳಿ ರೋಡ್ಗೆ ಬಸಟಳ್ಳಿ ಪಂಚಾಯತಿ ದೇವರಳ್ಳಿ ಆ ರೋಡ್ ನೋಡಿದ್ರೆ ಎಷ್ಟು ವರ್ಷದಿಂದ ಹಾಳಾಗೈತೆ ಅದು ನೋಡಬೇಕು ಅದು ಅದು ನಡ್ಕೊಂಬಂದು ನೋಡಿದ್ರೆ ಜನಕ್ಕೆ ಕಷ್ಟ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಅಲ್ಲಿ ಆ ರೋಡನ್ನು ನೋಡಿಬಿಟ್ರೆ ಸರುತ್ತದೆ ಕಾಂಗ್ರೆಸ್ ಅವರು ಟಿಕೆಟ್ ಹಾಕಿ ಕಿತ್ತಾಡ್ತಿದ್ದಾರೆ ಈ ಕಿತ್ತಾಡದಲ್ಲಿ ಜೆ ಡಿ ಎಸ್ ರವಿಯವರು ಆರಾಮಾಗಿ ಗೆಲ್ತಾರೆ ಅಂತಿದ್ದಾರೆ ಜನ ಇಲ್ಲ ಇವಾಗ ಅದ್ರಾಗ ಪುಟ್ಟು ಇದ್ದಾರೆ ಕಾಂಗ್ರೆಸ್ ಟಿಕೆಟ್ಗೆ ಪುಟ್ಟು ಇದ್ದಾರೆ ಪುಟ್ಟು ಆದ್ರೂ ಪರವಾಗಿಲ್ಲ ಇಲ್ಲ ರಾಜೀಗೌಡ ಆದ್ರೂ ಪರವಾಗಿಲ್ಲ ಅವರಿಬ್ರು ಒಳ್ಳೆ ಇದು ಮಾಡ್ತಾವ್ರೆ ಈ ಮುನಿಯಪ್ಪ ಅವ್ರು ಬಂದರೆ ಮುನಿಯಪ್ಪ ಅವರಂತೂ ಗೆಲ್ಲೋದಂತೂ ಇಲ್ಲೇ ಇಲ್ಲ ಮುನಿಯಪ್ಪ ಟಿಕೆಟ್ ಕೊಟ್ಟೇನು ಗೆಲ್ಲೋದಂತೂ ಇಲ್ಲ ಯಾರು ಓಟ್ಗಳೇ ಹಾಕಲ್ಲ ಏನು ಬೇಕು ಸುಮ್ಮನೆ ಯಾವುದನ್ನಾಗಲಿ ಯಾವುದು ಮಾಡಿಲ್ಲ ಅಭಿವೃದ್ಧಿ ಮಾಡಿಲ್ಲ ಅವ್ರು ನಮ್ಗೆ ಬೇಡ ಬೇಡ ಅವ್ರು ಗೆಲ್ಲೋದೇ ಇಲ್ಲ ಯಾರು ಸಿಎಂ ಯಾರಾಗಬೇಕು ನಮ್ಮ ಸಿಎಂ ಸಿದ್ದರಾಮಯ್ಯ ಆದ್ರೆ ಮೇಲೋ ಇಲ್ಲ ಡಿ ಕೆ ಶಿವಕುಮಾರ್ ಆಗಲಿ ಬಿಡು ಸಿದ್ದರಾಮಯ್ಯ ಆಗಲಿ ಬಿಡು ಸಿದ್ದರಾಮಯ್ಯ ಈ ಪಾಪ ಬಡವ್ರಿಗೆ ಅವ್ರಿಗೆ ಇವ್ರಿಗೆ ಅಕ್ಕಿ ಕೊಟ್ಟವ್ರೆ ಅಭಿವೃದ್ಧಿ ಮಾಡವ್ರೆ ಪ್ರತಿಯೊಂದು ಕೆಲಸನೂ ಮಾಡವ್ರೆ ಇವಾಗ ಈ ಬಿಜೆಪಿಯವರು ಬಂದು ಏನು ಮಾಡವ್ರೆ ಇವಾಗ ಎಣ್ಣೆ ಬಂದು ಇವತ್ತು 170 ರೂಪಾಯಿ ಊಟಕ್ಕೆ ಆಯ್ತಾ ಪ್ರತಿಯೊಂದು ಎಲ್ಲ 10,000 ಏನು ನಮಗೆ ಏನು ಉದ್ದಾಗ್ರಾಗೋದೆ ಇವಾಗ ಇದು ನಾವು ಬೇಸಾಯ ಪ್ರತಿಯೊಂದು ನಾವು ಬಡ ಗೊಬ್ಬರ ತಂದಂಗೆ ಎಲ್ಲ 10,000 ಇವಾಗ ಎಲೆ ನೋಡಿದ್ದು ಎಷ್ಟಿದ್ದು ಎಲೆ ಇವತ್ತು ಬಂದು 170 ರೂಪಾಯಿ 200 ರೂಪಾಯಿ ಪ್ರತಿಯೊಂದು ಕೂಲಿ ಕಟ್ಟು ಕೂಲಿಗೆ ಹೋದ್ರೆ 250 ರೂಪಾಯಿ ಕೊಡ್ತಾರೆ ಗಂಡಸು ಹೋದ್ರೆ 350 ಇಲ್ಲಾಂದ್ರೆ 500 ರೂಪಾಯಿ ಕೊಡ್ತಾರೆ ಏನು ಇಲ್ಲ ನಮಗೆ ಈ ಸಾರಿ ರಾಜೀಗೌಡ ಆದ್ರಿ ಬರಲಿ ಇಲ್ಲ ಪುಟ್ಟು ಅನ್ನ ಆಗಲಿ ಟಿಕೆಟು ಅಂತೂ ನಮ್ಮ ಕನ್ಫರ್ಮ್ ಇನ್ನ ಮೂರಲ್ಲಿ ಯಾರಿಗೂ ಇನ್ನ ಇದಿಲ್ಲ ರಾಜೀಗೌಡ ಬಂದ್ರೆ ಗೆಲ್ತಾರೆ ರಾಜೀಗೌಡ ಆಗಲಿ ಪುಟ್ಟು ಅನ್ನ ಯಾರಿಗನ್ನ ಕೊಡಲಿ ಇಲ್ಲ ಅವ್ರು ಇಂಡಿಪೆಂಡೆಂಟ್ ಆಗಲಿ ರಾಜೀಗೌಡಗೆ ನಾವು ಸಪೋರ್ಟ್ ಮಾಡೋದು ಮುನಿಯಪ್ಪಗಂತೂ ನಮ್ಮ ಪಂಚಾಯತ್ಗೆ ನಮ್ಮೂರ ಕಡೆ ಬರ್ಸೋದಿಲ್ಲ ನಮ್ಮ ಊರಿಗೆ ಬಂದ್ರೆ ಅಷ್ಟೇ ಯಾಸೀನ್ ಅಂತ ಹೌದು ಸರ್ ಹೆಂಗಿದೆ ವ್ಯಾಪಾರ ಎಲ್ಲ ಪರವಾಗಿಲ್ಲ ಸರ್ ನಡೀತಿದೆ ನಡೀತಿದೆ ಬಟ್ ವಿಳೆದೆಲೆ ತುಂಬಾ ರೇಟ್ ಆಗಿಬಿಟ್ಟಿದೆ ವಿಳೆದೆಲೆಯಿಂದ ತುಂಬಾ ಸಮಸ್ಯೆ ಆಗಿಬಿಟ್ಟಿದೆ ಇನ್ನೂರು ರೂಪಾಯಿ ಕೊಟ್ಟರು ವಿಳೆದೆಲೆ ಬೆಲೆ ಒಂದು ಒಳ್ಳೆ ಕ್ವಾಲಿಟಿ ಸಿಗ್ತಿಲ್ಲ ಎಲೆ ಅನ್ನೋದು ಅದು ಬೇರೆ ಕ್ವಾಲಿಟಿ ಅಂತ ಇದು ಫೈನು ಅದು ಮೀಡಿಯಮ್ ಅಂತ ಅದು 180 ಇದು 160 ಮಾರ್ತಿದ್ದೀವಿ ಅಂದರೂ ತುಂಬ ಜನರಿಗೆ ಬಡವ್ರಿಗೆ ತುಂಬ ಕಷ್ಟ ಆಗ್ತಿದೆ ಒಂದಿನ ಕೂಲಿ ಮಾಡಿದ್ರೆ ಒಂದಿನಕ್ಕೆ ಎಲೆ ಅಡಿಕೆಗೆ ಸಾಕಾಗ್ತಿದೆ ಅವ್ರ ಕೂಲಿ ಬೆಲೆ ಅಡಿಕೆ ಎಲ್ಲ ಅವರೇಜ್ ನಡೀತಿದೆ ಸರ್ ಅಡಿಕೆ ರೇಟು ರಾಜಕಾರಣ ತುಂಬ ರೀತಿ ನಾನಾ ರೀತಿ ನಡೀತಿದೆ ಸರ್ ನಮ್ಮ ಮುನಿಯಪ್ಪ ಅವರು ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ಮುನಿಯಪ್ಪ ಕಡೆಯಿಂದ
ಬೇರೆ ಎಲ್ಲರೂ ಏನು ಮಾಡ್ತಿದ್ದಾರೆ, ಯಾವುದಾದ್ರೂ ಹೊಸ ಬೆಳವಣಿಗೆ ಮಾಡುವಂಥ, ನಮಗೆ ಅಭಿವೃದ್ಧಿ ಮಾಡುವಂಥ MLA ರಾಜಕೀಯದ್ದು ಅಷ್ಟು ಹೇಳೋಕ್ಕೆ ಬಯಸಲ್ಲ. ಬಟ್ ಒಂದು ಒಳ್ಳೆ ಅಭಿವೃದ್ಧಿ ಯಾರೇ ಬರಲಿ ಅಭಿವೃದ್ಧಿ ಮಾಡಬೇಕು, ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಕಾರ್ಯ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಯಾರು CM ಆಗಬೇಕು? ನಮ್ಮ CM ಕಾಂಗ್ರೆಸ್ CM ಆಗಬೇಕು, ಯಾರೇ ಆಗಲಿ. ಕಾಂಗ್ರೆಸ್ ಸಿದ್ದರಾಮಯ್ಯ ಇರಲಿ, ಇದ್ರೂ ಯಾವುದೇ ನಮ್ಗೆ ಅಭಿವೃದ್ಧಿ ಮಾಡುವ CM ಬೇಕು ಯಾರೇ ಆಗಲಿ. ನಮ್ಮ ಪ್ರಕಾರ ಕಾಂಗ್ರೆಸ್ CM ಆಗೋದು ಒಳ್ಳೆಯದು ಅಂತ. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದ್ರೆ BJPಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ TVಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ TV. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.